Hi, good afternoon. Welcome to my channel. This is NTD. ನೆನ್ನೆ ಐ ಸಿ ಎಮ್ ಆರ್ ಒಂದು ಅನೌನ್ಸ್ಮೆಂಟ್ ಕೊಟ್ಟಿತ್ತು, ಒಂದು ರಿಪೋರ್ಟ್ ಕೊಟ್ಟಿತ್ತು. ಆ ರಿಪೋರ್ಟ್ ನೋಡಿ ಕೆಲವರಿಗೆ ಶಾಕ್ ಆಗಿತ್ತು. ಏನು ಶಾಕ್ ಅಂದರೆ, ಐ ಸಿ ಎಮ್ ಆರ್ ರಿಪೋರ್ಟ್ ಪ್ರಕಾರ, ಐ ಸಿ ಎಮ್ ಆರ್ ರಿಪೋರ್ಟ್ ಪ್ರಕಾರ ಶಾಲಾ ಕಾಲೇಜುಗಳನ್ನ ಆಗಸ್ಟ್ ಫಸ್ಟ್ ವೀಕಿಂದ ಸ್ಟಾರ್ಟ್ ಮಾಡಿ ಅಂತ ಅನೌನ್ಸ್ ಮಾಡಿತ್ತು. ಅದರಲ್ಲೂ ಫಸ್ಟು ಪ್ರೈಮರಿ ಸೆಕ್ಷನ್ಸ್ಗೆ, ಅಂದರೆ ಪ್ರೈಮರಿ ಸ್ಕೂಲ್ಗಳನ್ನ ಮೊದಲು ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಸೂಚನೆ ಕೊಟ್ಟಿತ್ತು. ಯಾಕೆ ಅಂದರೆ, ಎಸ್ಪೆಷಲಿ ಚಿಕ್ಕ ಮಕ್ಕಳಲ್ಲಿ ದೊಡ್ಡವ್ರಿಗಿಂತ ಕರೋನಾನ ಕಂಟ್ರೋಲ್ ಮಾಡೋ ಪ್ರತಿರೋಧ ಶಕ್ತಿ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಫಸ್ಟು ಪ್ರೈಮರಿ ಸ್ಕೂಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನೌನ್ಸ್ಮೆಂಟ್ ಕೊಟ್ಟಿತ್ತು. ಆ ರಿಪೋರ್ಟ್ ಬಂದ ಮೇಲೆ ತಜ್ಞರಲ್ಲಿ ಅನೇಕ ಪರ ಮತ್ತು ವಿರೋಧ ಚರ್ಚೆ ಆಗ್ತಾ ಇದ್ದಾವೆ. ಮನೆಯಲ್ಲೇ ಇದ್ದು ಇದ್ದು ನಿಯರ್ಲಿ 1 or 2 ಇಯರ್ಸಿಂದ ಅವರಲ್ಲಿ ಆ್ಯಕ್ಟಿವ್ನೆಸ್ ಕಡಿಮೆ ಆಗಿಬಿಟ್ಟಿದೆ. ಮತ್ತು ಎಜುಕೇಷನ್ ಮಸ್ತ್, ಎಜುಕೇಷನ್ ಬೇಕೇ ಬೇಕು, ಹಾಗಾಗಿ ಓಪನ್ ಮಾಡೋಣ ಅಂತ ಕೆಲವರು ತಜ್ಞರು ಹೇಳ್ತಾರೆ. ಇನ್ನು ಕೆಲವರು ತಜ್ಞರು ಈಗಲೇ ಬೇಡ, ಬಿಕಾಸ್ ಇನ್ ದಿ ಮಂತ್ ಆಫ್ ಆಗಸ್ಟಲ್ಲಿ ಕರೋನಾ ಥರ್ಡ್ ವೇವ್ ಬರೋ ಚಾನ್ಸಸ್ ಇದೆ, ಹಾಗಾಗಿ ಈಗಲೇ ಶಾಲಾ ಕಾಲೇಜುಗಳನ್ನ ಓಪನ್ ಮಾಡೋದು ಬೇಡ ಅಂತ ಒಂದು ಕಡೆ ಹೇಳುತ್ತೆ. ಅಫಿಷಿಯಲಾಗಿ ಅನೌನ್ಸ್ ಆಗಿಲ್ಲ, ಮೇ ಬಿ ಇನ್ನೊಂದು 2 or 3 ಡೇಸಲ್ಲಿ ಅಫಿಷಿಯಲಾಗಿ ಅನೌನ್ಸ್ಮೆಂಟ್ ಆಗುತ್ತೆ. ಸೊ ಫಸ್ಟಿಗೆ 10th standard and 12th standard, ಬಿಕಾಸ್ ದೇ ಆರ್ ಪಬ್ಲಿಕ್ ಎಕ್ಸಾಮ್ಸ್. ಸೊ ಹಾಗಾಗಿ ಫಸ್ಟು 10ನೇ ತರಗತಿ, ಹಾಗೆ ಸೆಕೆಂಡ್ ಪಿ ಯು ಸಿ ಕ್ಲಾಸಸ್ನ ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಹಂತದಲ್ಲಿ 8th standard, 9th standard and 1st PUC ಕ್ಲಾಸಸ್ ವಿಲ್ ಬಿ ಸ್ಟಾರ್ಟೆಡ್. ಆಫ್ಟರ್ ದಟ್ ಇನ್ ದಿ ಮಂತ್ ಆಫ್ ಆಗಸ್ಟ್ ಎಂಡಲ್ಲಿ ಪ್ರೈಮರಿ ಕ್ಲಾಸಸ್ಗಳನ್ನು ಸ್ಟಾರ್ಟ್ ಮಾಡೋ ಯೋಚನೆ ಸರ್ಕಾರಕ್ಕಿದೆ. ಅಷ್ಟರೊಳಗೆ ಕರೋನಾ ಥರ್ಡ್ ವೇವ್ ಏನಾದರೂ ಅಟ್ಯಾಕ್ ಆಗದಲ್ಲ ಇದ್ದರೆ, ಸೊ ಕಾಲೇಜ್ಗಳು ಓಪನ್ ಆಗುತ್ತೆ. ಏನಾದರೂ ಕರೋನಾ ಥರ್ಡ್ ವೇವ್ ಬಂದರೆ ಮುಂದೆ ಏನಾಗುತ್ತೆ ಅಂತ ಜಸ್ಟ್ ವಾಚ್ ಆ್ಯಂಡ್ ವೆಯ್ಟ್. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಗೆಟ್ ದ ನೆಕ್ಸ್ಟ್ ಲೇಟೆಸ್ಟ್ ಇನ್ಫಾರ್ಮೇಷನ್ ಅಬೌಟ್ ಎಜುಕೇಷನ್. ಬಾಯ್ ಬಾಯ್.